ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ನೌಕರರ ಸಂಘ ಭಾರತೀಯ ಬೌದ್ಧ ಮಹಾಸಭಾ ಮಳವಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಅಂಬೇಡ್ಕರ್ ಧಮ್ಮ ದೀಕ್ಷರಥ ಯಾತ್ರೆಯನ್ನು ಇಂದು ಮಳವಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಕುಮಾರಿ ಮಲ್ಲಾಜಮ್ಮ ಹಾಗೂ ಯಮದೂರು ಸಿದ್ದರಾಜು ಮತ್ತು ಕಾಡುಮನಿ ಪ್ರಸನ್ನ ಹಾನ ವೀರಭದ್ರಯ್ಯ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷರು ಚಾಲನೆ ನೀಡಿದರು ಅಂಬೇಡ್ಕರ್ ಧಮ್ಮ ದೀಕ್ಷರಥ ಯಾತ್ರೆಯನ್ನುದ್ದೇಶಿಸಿ ಚೇತವನ ಕೊಳ್ಳೆಗಾಲ ಪೂಜ್ಯ ಭಂತೆ ಮನೋರಕ್ಕಿತ ಥೇರಾರ್ ಅವರು ಮಾತನಾಡಿ ಭಾರತವನ್ನು ಪ್ರಬುದ್ಧ ಮಾನಕ್ಕೆ ತಂದಿದ್ದು ಭಗವಾನ್ ಬುದ್ಧರ ಆದರ್ಶ ಬೋಧನೆ ಜಗತ್ತಿನ ಎಲ್ಲರೂ ಕೂಡ ಬುದ್ಧನ ಧಮ್ಮಕ್ಕೆ ಸಂಘಕ್ಕೆ ಮೊರೆ ಹೋದಾಗ ಮಾತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಅದೇ ಸರಿಯಾದ ಮಾರ್ಗ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಬೋಧನೆಗಳನ್ನು ಲಿಖಿತ ರೂಪ ಕೊಟ್ಟು ಸಂವಿಧಾನವನ್ನಾಗಿ ರೂಪಿಸಿ ಸಾವಿರಾರು ವರ್ಷಗಳಿಂದ ಪ್ರಾಣಿಗಳಿಗಿಂತಲೂ ಹೀನಾಯವಾಗಿ ಬದುಕಿದ್ದ ಈ ದೇಶದ ಮೂಲ ನಿವಾಸಿಗಳನ್ನು ದಾಸ್ಯದಿಂದ ಬಿಡಿಸಿ ಪ್ರಬುದ್ಧ ಪ್ರಜೆಗಳನ್ನಾಗಿ ಮಾಡಿದ್ರು ಎಂದು ತಿಳಿಸಿದರು ಈ ಬುದ್ಧ ಧಮ್ಮ ರಥಯಾತ್ರೆಯಲ್ಲಿ ಮಳವಳ್ಳಿ ನಗರ ಮಾಜಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಬಹುಜನ ಸಮಾಜ ಪಾರ್ಟಿ ಮಹೇಶ್ ಹೆಚ್ ಮೌರ್ಯ ಮಾಜಿ ತಾಲೂಕು ಖಜಾಂಜಿ ತಮ್ಮಯ್ಯ ಬೆಳ್ತೂರು ಶಿವಕುಮಾರ್ ಮೌರ್ಯ ಗಿರಿ ಮೌರ್ಯ ಆನಂದ್ ಕುಮಾರ್ ಕೆಬಿ ಶಿವಕುಮಾರ್ ಸಂಪತ್ ಶಶಿಕುಮಾರ್ ದಳವಾಯಿ ಕೋಡಿಹಳ್ಳಿ ಮಹೇಂದ್ರ ಅಂದಾನಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು